ವೆಲ್ಕಮ್ ಟು ಸುಶಿ ಟ್ಯಾಲೆಂಟ್ ಚಾನಲ್ ನಾನು ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಕ್ಯೂಬಿನ ಫಸ್ಟ್ ಲೇಯರನ್ನು ಹೇಗೆ ಮಾಡುವುದೆಂದು ಹೇಳಿದ್ದೇನೆ ನಾನು ಈ ವಿಡಿಯೋದಲ್ಲಿ ಎರಡನೇ ಲೇಯರನ್ನು ಹೇಗೆ ಮಾಡುವುದೆಂದು ಹೇಳಿಕೊಡುತ್ತಿದ್ದೇನೆ ಒಂದೇ ವಿಡಿಯೋವನ್ನು ನೋಡಿಲ್ಲವೆಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇನೆ ನೋಡಿ ಈಗ ನೋಡೋಣ ಬನ್ನಿ ಹೇಗೆ ಎರಡನೇ ಲೇಯರನ್ನು ಮಾಡುವುದು ಈಗ ಫಸ್ಟ್ ಯಾವುದಾದ್ರೂ ಒಂದು ಕಲರನ್ನು ತ್ರೀ ಪೀಸಸ್ ಆಗಿ ಜಾಯಿನ್ ಮಾಡಬೇಕು ಅಂದರೆ ಈ ಥರ ಒನ್ ಟೂ ತ್ರೀ ಈಗ ನಾವು ಅದರ ಕೆಳಗಿನ ಅಂದರೆ ಮೂರನೇ ಪೀಸ್ ಅಂದರೆ ಯಾವ ಭಾಗವನ್ನು ಕೊಡಿಸಿದ್ದೇವೋ ಅದರ ಕೆಳಗಿನ ಭಾಗವೋ ಯಾವ ಕಲರ್ ಇದೆ ಅಂತ ನೋಡಬೇಕು ಅದು ಗ್ರೀನ್ ಇದೆ ಅದಕ್ಕೆ ನಾವು ಇದು ಇದರಲ್ಲಿ ಗ್ರೀನ್ ಎಲ್ಲಿದೆ ಅಂತ ನೋಡಬೇಕು ಸೆಂಟರ್ ಪೀಸ್ ಇಲ್ಲಿದೆ ಗ್ರೀನ್ ಸೊ ನಾವೀಗ ಗ್ರೀನ್ ಪೀಸಿನ ಅಪೋಸಿಟ್ ಸೈಡಿಗೆ ಟರ್ನ್ ಮಾಡಬೇಕು ಅಂದರೆ ಅಪೋಸಿಟ್ ಸೈಡ್ ಇದಾಗುತ್ತೆ ಅದಕ್ಕೆ ಅಪೋಸಿಟ್ ಸೈಡ್ ಟರ್ನ್ ಮಾಡಬೇಕು ಅಂದರೆ ರೈಟ್ ಈಗ ನಾವು ರೈಟಿಗೆ ತಿರುಗಿಸಿದ ಕಾರಣ ಈಗ ನಾವು ಲೆಫ್ಟಿನ ಭಾಗವನ್ನು ಕೆಳಗೆ ಎತ್ತುಕೊಂಡು ಅದನ್ನು ಕೂಡ ರೈಟಿಗೆ ತಿರುಗಿಸಿ ಮತ್ತೆ ಇದನ್ನು ತಗೋಬೇಕು ಈಗ ಮತ್ತೆ ಇದನ್ನು ಯಾವಲ್ಲಿದ್ದ ಜಾಗಕ್ಕೆ ತಂದು ಈಗ ಫೇಸ್ ಭಾಗ ಇದೆ ಅಲ್ವಾ ಅದಕ್ಕೆ ಇದನ್ನು ಲೆಫ್ಟ್ ಸೈಡಿಗೆ ತಿರುಗಿಸಿ ಬರೀ ಕೆಳಗಿನ ಭಾಗವನ್ನು ಮಾತ್ರ ಅಂದರೆ ಈ ಆರೆಂಜ್ ಕಲರ್ ಇಲ್ಲಿ ಬರಬೇಕು ಅದಕ್ಕೆ ಆರೆಂಜ್ ಕಲರನ್ನು ಈ ಕೆಳಗಿನ ಭಾಗವನ್ನು ಲೆಫ್ಟಿಗೆ ತಿರುಗಿಸಬೇಕು ಈಗ ಇದನ್ನು ಮೇಲೆ ನೋಡಿ ಹಸಿರು ಬಿಳಿ ಕೂಡಿತು ಈಗ ನೆಕ್ಸ್ಟ್ ಯಾವುದಾದರೂ ತ್ರೀ ಪೀಸಸನ್ನು ಜಾಯಿನ್ ಮಾಡಬೇಕು ಜಾಯಿನ್ ಆಗಿದೆ ಆದರೆ ಕೆಳಗೆ ರೆಡ್ ಕಲರ್ ಇದೆ ರೆಡ್ ಇಲ್ಲಿದೆ ಅದಕ್ಕೆ ನಾವು ಅದನ್ನು ಜೋಡಿಸಲು ಆಗೋದಿಲ್ಲ ಅದಕ್ಕೆ ನಾವು ಹಿಂದೆ ಮಾಡಿದ್ವಲ್ಲ ಆ ಫಾರ್ಮುಲಾನೇ ಹಾಕಬೇಕು ಅದನ್ನು ಹಾಕಿದರೆ ಒಂದು ಪೀಸ್ ಮೇಲೆ ಬರುತ್ತದೆ ಆವಾಗ ಬೇರೆಯನ್ನು ಮಾಡಬಹುದು ಈಗ ಮಾಡೋಣ ನಾನು ರೈಟ್ ಸೈಡಿನ ಭಾಗವನ್ನು ತಗ ಕೆಳಗೆ ತಗೊಳುತ್ತಿದ್ದೇನೆ ಈಗ ಇದನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಬೇಕು ಮತ್ತು ಇದನ್ನು ಈ ಸೈಡನ್ನು ಅಪ್ ಮೇಲೆ ತಗೋಬೇಕು ಈಗ ಇದನ್ನು ಮೊದಲಿದ್ದ ಜಾಗಕ್ಕೆ ತರಬೇಕು ಈಗ ನಾವು ಈ ಫೇಸ್ ಭಾಗವನ್ನು ರೈಟ್ ಸೈಡಿಗೆ ಟರ್ನ್ ಮಾಡಬೇಕು ನಂತರ ಈ ಆರೆಂಜ್ ಕಲರನ್ನು ಇಲ್ಲಿ ಬ ಈಗ ನಾವು ರೈಟ್ ಸೈಡಿಗೆ ತಿರುಗಿಸಬೇಕು ಈಗ ಟರ್ನ್ ಮಾಡಿದ ನಂತರ ಈಗ ಮೇಲೆ ಅಪ್ ಟರ್ನ್ ಮಾಡಬೇಕು ಈಗ ನೋಡಿ ಈಗ ಯಾವುದಾದ್ರೂ ಪೀಸಸ್ ಬಂದಿದೆ ಅಂತ ನೋಡಿ ಇಲ್ಲೇ ರೆಡ್ ಇಲ್ಲ ಬ್ಲೂ ವೈಟ್ ಇದೆ ಅದಕ್ಕೆ ನಾವು ಇದನ್ನು ಬ್ಲೂ ಬ್ಲೂ ಕಲರ್ ಇದೆ ಅಲ್ವಾ ಇಲ್ಲಿ ಈಗ ತ್ರೀ ಆಗಿ ಜಾಯಿನ್ ಮಾಡಬೇಕು ಒನ್ ಟು ತ್ರೀ ಆಯಿತಾ ಈಗ ವೈಟ್ ಇದೆ ಅದಕ್ಕೆ ವೈಟ್ ಇಲ್ಲಿದೆ ಅದಕ್ಕೆ ಅಪೋಸಿಟ್ ಸೈಡ್ ಇದು ಎಲ್ಲೋ ಆಗುತ್ತೆ ಅದಕ್ಕೆ ಇದನ್ನು ರೈಟ್ ಸೈಡಿಗೆ ಟರ್ನ್ ಮಾಡಿ ಈಗ ನಾವು ಲೆಫ್ಟ್ ಸೈಡಿನ ಪಾರ್ಟನ್ನು ಕೆಳಗೆ ತಗೋಬೇಕು ನಂತರ ಇದನ್ನು ಮತ್ತೆ ರೈಟ್ ಸೈಡಿಗೆ ಕೆಳಭಾಗವನ್ನು ಮಾತ್ರ ರೈಟ್ ಸೈಡಿಗೆ ತಗೋಬೇಕು ಮತ್ತು ಮೇಲೆ ಟರ್ನ್ ಮಾಡಿ ಇದನ್ನು ಮತ್ತು ಇದನ್ನು ಮೊದಲಿದ್ದ ಜಾಗಕ್ಕೆ ತರಬೇಕು ಈಗ ಈ ಫೇಸ್ ಭಾಗವನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ಈಗ ಈ ಆರೆಂಜ್ ಕಲರ್ ಇಲ್ಲಿ ಬರಬೇಕಲ್ವಾ ಅದಕ್ಕೆ ನಾವು ಇದು ಲೆಫ್ಟ್ ಸೈಡಲ್ಲಿದೆ ಅದಕ್ಕೆ ಇದನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ಅಪ್ ಮೇಲೆ ತಿರುಗಿಸಬೇಕು ಈಗ ನೋಡಿ ವೈಟ್ ಬ್ಲೂ ಕೂಡಿದೆಯಾ ಈಗ ನೆಕ್ಸ್ಟ್ ಯಾವುದಾದ್ರೂ ಹಾಂ ಇಲ್ಲಿ ಎಲ್ಲೋ ಒನ್ ಟು ತ್ರೀ ಪೀಸಸ್ ಇದೆಯಾ ಇಲ್ಲಿ ಕೆಳಗೆ ಬ್ಲೂ ಕೂಡ ಇದೆ ಬ್ಲೂ ಇಲ್ಲಿದೆ ಅದಕ್ಕೆ ನಾವು ಕೂಡಿಸಬಹುದು ಬ್ಲೂನ ಅಪೋಸಿಟ್ ಗ್ರೀನ್ ಸೊ ಇದನ್ನು ನಾವು ರೈಟ್ ಸೈಡ್ ಟರ್ನ್ ಮಾಡಿ ಲೆಫ್ಟ್ ಸೈಡಿನ ಭಾಗವನ್ನು ಕೆಳಗೆ ತಗೊಂಡು ಈಗ ಮತ್ತೆ ಇದನ್ನು ರೈಟ್ ಸೈಡಿಗೆ ಟರ್ನ್ ಮಾಡಿ ಮತ್ತೆ ಇದನ್ನು ಅಪ್ ಮೇಲೆ ಟರ್ನ್ ಮಾಡಿ ಇದನ್ನು ಮೊದಲಿದ್ದ ಜಾಗಕ್ಕೆ ತಂದು ಮತ್ತೆ ಫೇಸ್ ಭಾಗವನ್ನು ಲೆಫ್ಟ್ ಸೈಡಿಗೆ ತೆಗೆದುಕೊಂಡು ಈಗ ಕೆಳಗಿನ ಭಾಗವನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ಈಗ ಅಪ್ ಮೇಲೆ ಟರ್ನ್ ಮಾಡಿ ಈಗ ನೋಡಿ ಬ್ಲೂ ಎಲ್ಲೋ ಕೂಡಿದೆಯಾ ಈಗ ಬರೀ ಎಲ್ಲೋ ಗ್ರೀನ್ ಅಷ್ಟೇ ಉಳಿದಿದೆ ಗ್ರೀನ್ ವೈಟ್ ಕೂಡಿದೆ ವೈಟ್ ಬ್ಲೂ ಕೂಡಿದೆ ಬ್ಲೂ ಎಲ್ಲೋ ಕೂಡಿದೆ ಈಗ ಎಲ್ಲೋ ಗ್ರೀನ್ ಇಲ್ಲಿ ಎಲ್ಲೋ ಬರಬೇಕು ಅದಕ್ಕೆ ಯಾವುದಾದರೂ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು ಕಲರ್ ಈಗ ಎರಡೇ ಉಳಿದಿರೋ ಕಾರಣ ಯಾವ್ದು ಗ್ರೀನಾದರೂ ಮೂರು ತ್ರೀ ಪೀಸಸ್ ಆಗೋ ಆಗಬೇಕು ಎಲ್ಲೋ ಆದರೂ ಆಗಬೇಕು ಈಗ ಎಲ್ಲೋ ಒನ್ ಟು ತ್ರೀ ಪೀಸಸ್ ಆಯಿತಾ ಇದನ್ನು ರಚನೆ ಮಾಡಬೇಕು ಈಗ ಕೆಳಗಡೆ ಗ್ರೀನ್ ಪೀಸ್ ಇದೆ ಗ್ರೀನ್ ಪೀಸ್ ಇಲ್ಲಿರೋ ಕಾರಣ ಇದರ ಅಪೋಸಿಟ್ ಬ್ಲೂ ಆಗುತ್ತೆ ಅದಕ್ಕೆ ಇದನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ರೈಟ್ ಸೈಡಿನ ಭಾಗವನ್ನು ಕೆಳಗೆ ತೆಗೆದುಕೊಂಡು ಮತ್ತೆ ಇದನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ಮತ್ತೆ ಇದನ್ನು ಅಪ್ ಮೇಲೆ ಟರ್ನ್ ಮಾಡಿ ಈಗ ಇದನ್ನು ಮೊದಲಿದ್ದ ಜಾಗಕ್ಕೆ ತರಬೇಕು ಈಗ ಈ ಫೇಸ್ ಭಾಗವನ್ನು ರೈಟ್ ರೈಟ್ ಸೈಡಿಗೆ ಟರ್ನ್ ಮಾಡಿ ಮತ್ತು ಕೆಳಗಿನ ಭಾಗವನ್ನು ಮಾತ್ರ ರೈಟ್ ಸೈಡಿಗೆ ಈಗ ಅಪ್ ಮೇಲೆ ಈಗ ನೋಡಿ ಎಲ್ಲೋ ಗ್ರೀನ್ ಆಯಿತು ಗ್ರೀನ್ ವೈಟ್ ಆಯಿತು ವೈಟ್ ಬ್ಲೂ ಆಯಿತು ಬ್ಲೂ ಎಲ್ಲೋ ಆಯಿತು ಈಗ ನೋಡಿ ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆಯಿತಲ್ವಾ ಈಗ ಲೇಯರ್ ಹೇಗೆ ಮಾಡುವುದೆಂದು ಮುಂದಿನ ವೀಡಿಯೋದಲ್ಲಿ ಹೇಳುತ್ತೇನೆ ಥ್ಯಾಂಕ್ ಯು